ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಮೆಕ್ಸಿಕನ್ ಹ್ಯಾಸ್ ಬಗ್ಗೆ. ಮೆಕ್ಸಿಕನ್ ಹ್ಯಾಸ್ ಏನಪ್ಪ ಅಂತಂದರೆ ಇದು ಬೆಣ್ಣೆ ಹಣ್ಣಿನ ತಳಿ. ಈ ತಳಿ ಭಾಳ ಫೇಮಸ್ ತಳಿ. ಇದನ್ನ ಹೆಂಗೆ ಬೆಳಿಬೇಕು, ಬೇಸಿಗೆ ಕಾಲದಲ್ಲಿ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲ ಮೇಂಟೈನ್ ಮಾಡ್ಬೇಕಂತ ಹೇಳಿಕೊಡ್ತೇನೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಸಸಿನ ಕೊಟ್ಟಿದ್ದೇವೆ. ಇಲ್ಲಿ ನಾವು ಸಸಿ ಒಂದು ವಾರ ಮುಂಚೆ ಇಲ್ಲ 10 ದಿನದ ಮುಂಚೆನೇ ಅವರು ನರ್ಸರಿಯಲ್ಲಿ ಇಲ್ಲಾಂತಂದರೆ ತಮ್ಮ ಶೇಡ್ ನೆಟ್ಟಲ್ಲಿ ಇಡಬೇಕಾಗುತ್ತೆ. ಇದ್ರ ನೆಕ್ಸ್ಟ್ ಬಂದುಬಿಟ್ರೆ ಇದನ್ನ ನಾಟಿ ಮಾಡೋದು. ನಾಟಿ ಮಾಡೋದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದರ ಅಂತರ ಬಂದರೆ 15x15 ನಾವು ನಾಟಿ ಮಾಡಬೇಕು. ಇದಕ್ಕೆ ನೆರಳು ಕೊಡಬೇಕು. ನಾವು ನೆರಳು ಹೇಗೆ ಕೊಟ್ಟಿದ್ದೇವೆ, ಎಷ್ಟು ದೊಡ್ಡ ಹೊಲ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ನಾನು ವಿಡಿಯೋಲಿ ತೋರಿಸ್ಕೊಡ್ತೇನೆ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್, ಫ್ರೀ ಇರುತ್ತೆ, ಯಾಕಂದರೆ ನಿಮ್ಮ ಒಂದು ಸಣ್ಣ ಲೈಕ್ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇವೆ. ಇನ್ನು ಮುಂದೆ ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ, ಇದರಲ್ಲಿ ನಾವು ಬಳಕೆ ಮಾಡಿರೋ ತಳಿ ಮೆಕ್ಸಿಕನ್ ಹ್ಯಾಸ್. ಇದರ ಜೊತೆಗೆ ನಾವು ಜಾಯಿಕಾಯಿ ಅಂದರೆ ನಟ್ ಮಗನೂ ಹಾಕಿದ್ದೇವೆ. ಇದು ಗಂಧದ ತೋಟದಲ್ಲಿ ಬೆಳೀತಾ ಇದ್ದೇವೆ. ಇದು ಎಲ್ಲಪ್ಪ ಅಂತ ನೀವು ಕೇಳಿದರೆ ತಮಿಳ್ನಾಡು. ತಮಿಳ್ನಾಡು ಅಷ್ಟು ಹೀಟಲ್ಲಿನೂ ನಾವು ಬೆಣ್ಣೆ ಹಣ್ಣು ಬೆಳಿಬೋದಾ? ಒಂದು ತಿಂಗಳಲ್ಲಿ ನಮ್ಮ ರಿಸಲ್ಟ್ ನೀವು ನೋಡಿ, ಆಲ್ರೆಡಿ ಎಲ್ಲ ಸಸಿ ಚಿಗುರ್ತಾ ಇದೆ. ಆ ಚಿಗುರು ನಮಗೆ ಒಂದು ಧೈರ್ಯ ಕೊಡುತ್ತೆ. ಇದು ಸಾವಿರಾರು ಗಿಡಗಳನ್ನ ನಾವು ಇಲ್ಲಿ ಹಾಕಿದ್ದೇವೆ. ಇದರ ವಿಡಿಯೋ ಎರಡು ಭಾಗದಲ್ಲಿ ಬರುತ್ತೆ, ವಿಡಿಯೋ ನೋಡೋದು ಮರಿಬೇಡಿ. ಇಲ್ಲಿ ನೀವು ನೋಡ್ಬೋದು ನಾವು ಎಲ್ಲ ಗಿಡಕ್ಕೆ ಹೇಗೆ ಶೇಡ್ ಕೊಟ್ಟಿದ್ದೇವೆ ಅಂತೇಳಿ. ಹೀಗೆ ಶೇಡ್ ಕೊಡಬೇಕಾಗುತ್ತೆ, ನೆರಳು ಕೊಡಲೇಬೇಕಾಗುತ್ತೆ ಫ್ರೆಂಡ್ಸ್, ಮರಿಬೇಡಿ. ಇದನ್ನ ನೀವೇನಾದರೂ ತಪ್ಪಿದರೆ ಇದನ್ನ ಗಿಡಗಳನ್ನ ಉಳಿಸ್ಕೊಳೋದು ಭಾಳ ಕಷ್ಟ ಆಗ್ಬೋದು. ಇದು ಮೆಕ್ಸಿಕನ್ ಹ್ಯಾಸಲ್ಲಿ. ಲೋಕಲ್ ವೆರೈಟಿಯಲ್ಲಿ ಸ್ವಲ್ಪ ನೆರಳು ಕೊಡಲಿಕ್ಕೂ ನಡೆಯುತ್ತೆ, ಬಟ್ ಇಲ್ಲಿ ಟೆಂಪ್ರೇಚರ್ ಸಾಮಾನ್ಯವಾಗಿ ನಾವು ನಾಟಿ ಮಾಡುವಾಗ 30 ಡಿಗ್ರಿ ಮೇಲೆ ಇತ್ತು. ಹಾಗಾಗಿ ನಾವು ನೆರಳು ಕೊಟ್ಟಿದ್ದು ಎಷ್ಟು ನೀಟ್ ಕೆಲಸ ಆಗಿದೆ ಅಂತ ನೋಡ್ಬೋದು. ನಿಮಗೆ ಪ್ಲಾಂಟಿಂಗ್ ಇಲ್ಲ ಪ್ಲಾಂಟೇಷನ್ ಮಾಡಬೇಕಂತಂದ್ರೂ ತಳ ಬರ್ತಾರೆ, ನಂಬರ್ ಸಂಪರ್ಕಿಸಿ. ನಮ್ಮ ತಂಡದವರೇ ಬಂದು ಡಿಗ್ಗಿಂಗು ಪ್ಲಾಂಟಿಂಗ್ ಎಲ್ಲನೂ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಓಕೆ, ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಇದು ಏನೋ ಮಾಡಿ, ಈ ಪ್ಲಾಸ್ಟಿಕ್ ಇದೆಯಲ್ಲ ಆ ಗಿಡಕ್ಕೆ ಟಚ್ ಆಗಲಾರಂಗ್ ಮಾಡ್ಕೊಳ್ಳಿ ಆಮೇಲೆ. ಓಕೆ ಸರ್. ಹಾಂ ಓಕೆ ಸರ್. ಅದು ಹೆಂಗೆ ಬೆಳೆಯುತ್ತೆ ಹಂಗೆ ರೈಸ್ ಮಾಡಿಸ್ಬಿಡಿ. ಆಲ್ಮೋಸ್ಟ್ ಟಚ್ ಆಗಲ್ಲ ಸರ್. ಯಾವುದು ಅಲ್ಲ, ಈಗೇನು ಆಗ್ತಾ ಇಲ್ಲ, ಇನ್ನು ಒಂದು ಮಂತ್ ಮಿನಿಮಮ್ ಆಗಲ್ಲ, ಹೆಚ್ಚು ಮುಂದ್ಗಡೆ ಆಮೇಲೆ ಎಲ್ಲವೂ ಸ್ವಚ್ಛಗೊಳ್ಳುತ್ತೆ. ಇವಾಗಲೇ ತೆಗೆದ್ರೆ ಚೆನ್ನಾಗಿದೆ. ಸೈಡ್ ಶೂಟ್ಸ್ ತಕ್ಕೊಳ್ಳಿ. ಆಲ್ಮೋಸ್ಟ್ ಅಡಾಪ್ಟ್ ಆಗಿದೆ ಅಷ್ಟು. ಆಮೇಲೆ ಕ್ಲೈಮೇಟ್ ಹೆಂಗೆ, ಹೀಟ್ ಇತ್ತಾ ಹಚ್ಚಿದಾಗ, ಇಲ್ಲಾಂದ್ರೆ ಮಳೆನೇ? ಹೀಟ್ ಸರ್, ಹೀಟು ಫುಲ್ ಹೀಟ್. ಹೀಟು ಜಸ್ಟ್ ಇವಾಗ ಒಂದು ವಾರ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇದೆ. 10 ದಿವಸ ಸರ್ ಟೆಂಪ್ರೇಚರ್ ಕಮ್ಮಿ ಆಗಿದೆ. ಓಕೆ, ಪಾರ್ಷಿಯಲಿ ಕ್ಲೌಡಿ. ಓಕೆ, ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಫುಲ್ ಸನ್ನಿ, ಫುಲ್ ಹೀಟ್. ಫುಲ್ ಹೀಟ್ ಸರ್. ಆಮೇಲೆ ಅವಾಗ ಎವ್ರೇಜ್ ನೀವು ನೋಟಿಸ್ ಮಾಡೋ ಟೆಂಪ್ರೇಚರ್ ಎಷ್ಟಿರ್ಬೋದಿತ್ತು? ನಿಯರ್ಲಿ 30 ಇರುತ್ತೆ ಸರ್. 30 ಇದ್ದಾಗ 30 ಡಿಗ್ರಿ. ಹ್ಞೂ. ಇದು ಮೇಲಿದ್ದು ಇಟ್ಕೊಳ್ಳಿ, ಇದು ತಕ್ಕೊಂಬಿಡಿ ಶ್ರವಣ್. ಹಾಂ ಸರ್. ಹಾಂ, ತಳಗಿಂದ ತೆಗೀರಿ. ಬರಲಿ, ಇದೆಲ್ಲ ಮೊದಲು ಮಾಡಿದೆ ಸರ್. ಆಲ್ಮೋಸ್ಟ್ ಎಲ್ಲಾನು ಹೊಸ ಚಿಗುರು ಸ್ಟಾರ್ಟ್ ಆಗಿದೆ. ಓಕೆ, ಇನ್ನು ಹೈಟ್ ಮಾಡೋಣ ಶ್ರವಣ್. ಈಗ ಹೊಸ ಚಿಗುರು ಇದೆಯಲ್ಲ ಇದು. ಹೊಸ ಚಿಗುರು ಏನ್ ಮಾಡುತ್ತೆ, ಮೇಲೆ ಏರ್ಬೇಕಂತಂದ್ರೆ ನಮ್ಗೆ ಇನ್ನು ಸ್ವಲ್ಪ ಸ್ಪೇಸ್ ಕೊಡೋಣ ಅಂತ. ಓಕೆ ಸರ್. ಮಳೆ ಹೆಂಗಾಗ್ತಾ ಇದೆ ಇಲ್ಲಿ? ಮಳೆ ಶನಿವಾರ ಬಂತು ಸರ್, ಒಳ್ಳೆ ಮಳೆ. ಓಕೆ. ಆಮೇಲೆ ರೆಗ್ಯುಲರ್ ಆಗಿ? ರೆಗ್ಯುಲರ್ ಇಲ್ಲ ಸರ್. ರೆಗ್ಯುಲರ್ ಇಲ್ವಾ? ಸ್ಯಾಂಡಲ್ವುಡ್ ಆಲ್ಮೋಸ್ಟ್ ಇದಾಗಿದೆ ಸರ್, ಸೆಟ್ ಆಗಿದೆ, ಫಿಕ್ಸ್ ಆಗಿದೆ, ಸೆಟ್ ಆಗಿದೆ. ಹಾಂ, ಇವಾಗ ಅವಕಡೆ ಹೋಗಿ ನಮಗೆ. ಓಕೆ, ಬಟ್ ನಾನು ನಿಮ್ಗೆ ಏನು ಹೇಳ್ತೇನೆ, 1 ಮಂತ್ ಆಗಿದೆ ಪ್ಲಾಂಟಿಂಗ್ ಮಾಡಿ, ಸ್ಟಿಲ್ ಯು ಹ್ಯಾವ್ ಸೀನ್ ಓನ್ಲಿ 5% ಇದು ಅಂತಂದರೆ ಇಟ್ಸ್ ಆ್ಯಕ್ಚುಲಿ ಗುಡ್ ಸೈನ್. ಓಕೆ ಸರ್. ಅಡಾಪ್ಟ್ ಆಗ್ತಾ ಇದೆ ಅದು. ಓಕೆ ಸರ್. ಓಕೆ, ಸ್ವಲ್ಪ ಪಿಕಪ್ ಸ್ಲೋ ಆಗ್ತಿದೆ. ಈಗ ನೀವು ಹಾಕಿದ್ಮೇಲೆ ಏನು ಸ್ಪ್ರೇನು ಮಾಡಿಲ್ಲ ಅನ್ಸುತ್ತೆ? ಇಲ್ಲ ಸರ್, ಯಾವ ಮಾಡಿಲ್ಲ ಸರ್, ಬರೀ ಇದು ಕೊಟ್ಟಿರೋದು ಮಾತ್ರ. ರೂಟ್ ಝೋನ್ಗೆ ಏನು ಕೊಟ್ಟಿರ್ಬೇಕು? ಸಾಯಿಲ್ ಅಪ್ಲಿಕೇಶನ್ ಮಾತ್ರ. ಹಾಂ, ಬೇರೆ ಯಾವುದಿಲ್ಲ ಸರ್. ಓಕೆ, ಏನು ಮಾಡೋಣ ಇದು ಒಂದು ಸ್ಪ್ರೇ ಒಂದು ಮಾಡಿಸೋಣ ಶ್ರವಣ್. ಸರಿ ಸರ್. ಒಂದು ಫಂಜಿಸೈಡ್ ಸ್ಪ್ರೇ ಮಾಡಿಸ್ಕೊಳೋಣ. ಓಕೆ ಸರ್. ಒಂದು ಗ್ರೋತ್ ರಿಲೇಟೆಡ್ಗೆ ಒಂದು ಕೊಡೋಣ. ಅಡ್ಡಿಲ್ಲ, ಗ್ರೋತ್ ಅಡ್ಡಿಲ್ವಾ? ಅಲ್ಲಿ ಬಿದ್ದಿದೆ ಶ್ರವಣ್, ಅಲ್ಲಿ ಕೆಳಗಡೆ ಬಿದ್ದಿದೆ. ಇಲ್ಲ, ಇಲ್ಲಿ ನೋಡಿ ಸರ್, ಲೂಸ್ ಕಟ್ಟಿರ್ತಾರೆ ಒಬ್ರೊಬ್ರು. ಹಾಂ, ಇವ್ರೇನಿದೆ ಜುಗಾಡೆ ಮಾಡಿದ್ದಾರೆ ಯಾರು? ಇದೆಲ್ಲ ಹೊರಗೆ ಬರುತ್ತೆ ಶ್ರವಣ್, ಇದು ಸ್ವಲ್ಪ ಮೇಲೆ ಇದೆ. ಇನ್ನೊಂದು ರಿಪೇರಿ ವರ್ಕ್ ಒಂದು ಬಿಟ್ಬಿಡೋಣ ಸರ್. ಹಾಂ, ಇನ್ನೊಂದು ರೌಂಡ್ ಬಿಟ್ಟರೆ, ಇನ್ನೊಂದು ರೌಂಡ್ ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೈಟ್ ಮಾಡಿಸೋಣ, ಹೈಟ್ ಜೊತೆಗೆ ಟೈಟ್ ಮಾಡಿಸ್ಬಿಡೋಣ ಅವನು. ಅವಾಗ ಎರಡು
ಫುಲ್ಫಿಲ್ಮೆಂಟ್ ಆಗ್ಬಿಡುತ್ತೆ. ಸ್ಯಾಂಡಲ್ ಎಲ್ಲ ಹೊಸ ಸೆಟ್ ಆಗಿದೆ ಸರ್, ಫುಲ್ ಸೆಟ್ ಸೆಟ್ ಮಾಡಿದೀವಿ. ಕೆಲವೊಂದು ಜಾಗನಲ್ಲಿ ಇದು ಬಂದಿಲ್ಲ ಸರ್, ಹಾಗೆ ಸ್ವಲ್ಪ ಇದಾಗಿಲ್ಲ. ಅದನ್ನ ಮತ್ತೆ ಇದು ಮಾಡಿದೀವಿ. ಅಗಸೆ ತೊಗರೆ ಎಲ್ಲ ಹಾಕಿದ್ದೀರಾ? ಹಾಂ ಸರ್. ಹಿಂಗೆ ಸರ್ ಕಲೆ ಹಂಗೆ ಇರಲ್ಲ ಇವಾಗ, ಇನಿಷಿಯಲ್ ಸ್ಟೇಜ್. ಹಿಂಗೆ ಯಾವುದು ಇಲ್ಲ ಇವಾಗ, ಏನಂದ್ರೆ ತೊಗರಿಗೆ ಮತ್ತೆ ಅಗಸೆಗೆ ಇವಾಗ ಡಾಮಿನೇಟ್ ಮಾಡುತ್ತೆ ಏನೋ ಅಂತ. ಇಲ್ಲ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ಬಿಡೋಣ. ಕ್ಲೀನ್ ಮಾಡಿಸಿಲ್ಲ ಸರ್, ಏನಕ್ಕಂದ್ರೆ ಇಲ್ಲಿ ತೊಗರಿ ಬರ್ಬೇಕು ಸ್ವಲ್ಪ. ಹಾಂ, ಇಲ್ಲಿರೋದು ಬರ್ಬೇಕು ಕಲೆ ಐತೆ, ಅದಕ್ಕೆ ಸ್ವಲ್ಪ ಮ್ಯಾನ್ಯಲಿ ಇದರಿಂದ ಮಾಡಿಸ್ಬಿಡಿ. ಹಾಂ ಹೌದು ಅಂಕಲ್, ಮಣ್ಣು ಲೋಡ್ ಓಡ್ಸಕ್ಕೆ. ಇದು ರೋಡ್ ಇಟ್ಕೊಂಡಿದ್ದೀರಾ? ರೋಡ್ ಇಲ್ಲ ಸರ್. ಶ್ರವಣ್, ಈಗ ಇದು ಇದ್ರ ತೋಟ ಎಷ್ಟಾಯ್ತು? ಇದು ಮೀಲ ಹಾಕಿ ಹೆಬ್ಬೆ ಹಾಕಿ ಎರಡು ವರ್ಷ ಸರ್. ಎರಡು ವರ್ಷದ ಮೀಲಿಯ ಸ್ಯಾಂಡಲ್ ಎರಡು ವರ್ಷ, ಸ್ಯಾಂಡಲ್ಲು ಎರಡು ವರ್ಷ. ಈ ಮಧ್ಯೆ ನೆರಳಲ್ಲಿ ನಾವು ನತ್ಮಗ್ ಜಾಯಿಕಾಯಿ, ಜಾಜಿಕಾಯಿ ಏನಿದೆ ಇದನ್ನ ಹಾಕಿದ್ರು. ಇದು ಸಿಲಾನ್ ವೆರೈಟಿ, ಬೇಸಿಕಲಿ ಕೊಂಕಣ್ ಡ್ರೈ ಲ್ಯಾಂಡು ಮತ್ತು ಹೈ ರೇನ್ಫಾಲ್ ಎರಡು ಸೂಟ್ ಆಗುತ್ತೆ. ಇನಿಷಿಯಲ್ ಸನ್ಲೈಟ್ ಕಡಿಮೆ ಬೇಕು, ಹಾಗಾಗಿ ಇದನ್ನ ನಾವು ಒಂದು ಕ್ಯಾಸರಿನ ಗಾಳಿ ಮರ ಏನಂತೆ ಅದು ತಳಗಡೆ ಇಟ್ಕೊಂಡಿದ್ದೇವೆ. ಇಲ್ಲಿ ನೀವು ಜಾಗ ನೋಡಿದರೆ ಆಲ್ಮೋಸ್ಟ್ ಶೇಡ್ ಇದೆ, ಬಿಸಿಲು ಒಂದು 8 ಅಡಿ ಎಲ್ಲಿನೂ ಸಿಗ್ತಾ ಇಲ್ಲ. ಹಾಗಾಗಿ ಇದನ್ನ ಇನ್ನೂ ಸನ್ಲೈಟ್ ಇದು ಕೊಟ್ಟಿಲ್ಲ ಶೇಡ್, ಬಟ್ ಬಿಫೋರ್ ಸಮ್ಮರ್ ಇದಕ್ಕೆ ನಾವು ಮತ್ತೆ ಶೇಡನ್ನು ಕೊಡಬೇಕಾಗತ್ತೆ. ಹಾಂ, ಇಲ್ಲಿ ನೀವು ನೋಡ್ಬೋದು ಈಗ ಬೇಸಿಕಲಿ ನಾವು ಅವಕಾಡೋ ಮೆಕ್ಸಿಕನ್ ಹ್ಯಾಸ್ ಹಾಕಿರೋದು. ಏನಾಗಿದೆ ಅಂದರೆ ಇದು ನಮ್ಮ ಗ್ರಾಫ್ಟಿಂಗ್ ಝೋನ್. ಓಕೆ, ಇಲ್ಲಿಂತರ ನಮ್ಮ ಗ್ರಾಫ್ಟಿಂಗ್ ಝೋನ್ ಇದೆ. ಇದು ನಿಮಗೆ ಇಲ್ಲೊಂದು ಟೇಪ್ ಇಲ್ಲಾಂದರೆ ಪ್ಲಾಸ್ಟಿಕ್ ಟೈಪ್ ಕಾಣ್ತಾ ಇರ್ಬೋದು. ಈ ಪ್ಲಾಂಟ್ ಏನು ಹೊಸ ಚಿಗುರುವಂಥ ಟೈಪ್ ಬಂದಿದೆ ಅಲ್ಲ, ಇದು ನಮ್ಮ ಗ್ರಾಫ್ಟಿಂಗ್ ಝೋನ್ಕ್ಕಿಂತ ತಳಗಡೆ ಇದೆ. ಗ್ರಾಫ್ಟ್ ಕಡ್ಡೆ ಡಾರ್ಕ್ ಗ್ರೀನ್ ಇದೆ, ತಳಗಡೆ ಲೈಟ್ ಗ್ರೀನ್ ಇದೆ. ಸೊ ಇದು ಲೈಟ್ ಗ್ರೀನಿಂದ ಬಂದಿದ್ದಕ್ಕೆ ಇದನ್ನ ನಾವು ಚುಟ್ಟಬೇಕು, ಇಲ್ಲ ಅಂತಂದರೆ ಮೇಲೆ ನ್ಯೂಟ್ರೆಂಟ್ಸ್ ಹೋಗೋಲ್ಲ. ಹಾಗಾಗಿ ಫಸ್ಟ್ ಫೇಸಲ್ಲಿ ಇನ್ನೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಇದನ್ನ ನಿಮಗೆ ಲಾಂಗ್ ಲೈಫಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನ್ಯೂಟ್ರೆಂಟ್ಸ್ ಮೇಲೆ ಹೋಗಲಿಲ್ಲ ಅಂದರೆ ಮೇಲೆ ಗಿಡ ಬೆಳೆಯೋದೇ ಇಲ್ಲ. ಹೇಳಿ ಸರ್. ಈಗ ಬೇಸಿಕಲಿ ಅದನ್ನ ಏನು ಮಾಡಬೇಕಂದ್ರೆ ಕಟ್ ಒಂದು ಮಾಡ್ತಿರಲ್ಲ ಶ್ರವಣ್? ಎಸ್ ಸರ್. ಆಮೇಲೆ ಈ ಆಪರೇಷನ್ ಬ್ಲೇಡ್ಸ್ ಬರುತ್ತಲ್ಲ, ಎಸ್ ಸರ್, ಮೈಕ್ರೋ ಬ್ಲೇಡ್, ಎಸ್ ಸರ್, ಅದನ್ನ ತೊಗೊಂಡು ಮೈಲ್ಡಾಗಿ ಪ್ಲಾಸ್ಟಿಕ್ಕಿಗೆ ಇಲ್ಲಿ 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 ಟಚ್ ಮಾಡಿ. ಓಕೆ, ಕಟ್ ಮಾಡಿ. ಓಕೆ, ಈ ಪ್ಲಾಸ್ಟಿಕ್ ಸ್ವಲ್ಪ ಟೈಟ್ ಇದೆ ಅದು. ಓಕೆ ಸರ್. ಓಕೆ ಓಕೆ. ಈಗ ರೀಸನ್ ನಾನು ಯಾಕೆ ಮಾಡಿಸ್ತಾ ಇದ್ದೇನೆಂದರೆ, ಇಫ್ ದೀಸ್ ಪ್ಲಾಂಟ್ಸ್ ವಾಸ್ ಡೈರೆಕ್ಟ್ಲಿ ಎಕ್ಸ್ಪೋಸ್ ಟು ಸನ್ಲೈಟ್ ಅಲ್ಲ, ಇದು ಡಿಗ್ರೇಡ್ ಆದಂಗಾಗಿ ಸ್ವಲ್ಪ ವೀಕ್ ಆಗಿ ಕಟ್ ಆಗ್ತಾ ಇತ್ತು ಪ್ರೆಷರ್ಗೆ. ಓಕೆ ಸರ್. ಈಗ ಸನ್ಲೈಟ್ ಆಗೋದಿಲ್ಲ ಅಲ್ಲಿ. ಓಕೆ, ಸೊ ಅದಕ್ಕೇನಾಗುತ್ತೆ ಅದು ಸ್ಟ್ರೆಂತ್ ವೀಕ್ ಆಗೋಲ್ಲ. ಓಕೆ, ಪ್ಲಾಸ್ಟಿಕ್ದು. ಸೊ ನಾವು ಮ್ಯಾನ್ಯಲಿ ಸ್ವಲ್ಪ ಟಚ್ ಮಾಡಿ ಬ್ಲೇಡ್. ಓಕೆ ಸರ್. ಹಂಗೆ ಮಾಡೋಣ.